ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಳೆದ 15 ದಿನಗಳಿಂದಲೂ ಕೋಲ್ಕತ್ತಾ ಜೂನಿಯರ್ ಡಾಕ್ಟರ್ ಕೇಸು ಎಲ್ಲಾ ಕಡೆ ಸೆನ್ಸೇಷನ್ ಆಗುತ್ತಿದೆ. ಈ ವಿಷಯದ ಬಗ್ಗೆ ಆಲ್ರೆಡಿ ನಮ್ಮೆಲ್ಲರಿಗೂ ಗೊತ್ತು. ಈ ಕೇಸಲ್ಲಿ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು? ಅಸಲು ಏಕೆ ಈ ಕೇಸು ಇಷ್ಟು ಡಿಲೇ ಆಗುತ್ತಿದೆ? ಈ ಕೇಸ್ನ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತಿದೆ? ಸಿಬಿಐ ವಿಚಾರಣೆಯಲ್ಲಿ ಬಯಲಾದ ಸಂಚಲನ ಸೃಷ್ಟಿಸಿದ ಸತ್ಯಗಳೇನು ಎಂಬಂತಹ ವಿಷಯದಲ್ಲಿ ಬಹಳ ಮಂದಿಗೆ ಕ್ಲಾರಿಟಿ ಇಲ್ಲ. ಒಂದೊಂದು ಮೀಡಿಯಾ ಚಾನೆಲ್ಗಳು ಕೂಡ ಒಂದೊಂದು ಕಥೆಯನ್ನು ಹೇಳುತ್ತಿವೆ. ಇಂದಿನ ಈ ವಿಡಿಯೋದಲ್ಲಿ ಅಸಲು ನಿಜವೇನೆಂದು ಕ್ಲಿಯರ್ ಆಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಒಂದೇ ಒಂದು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಆಗಸ್ಟ್ 9 ತಾರೀಕಿನಂದು ಅರ್ಧರಾತ್ರಿ ಕೋಲ್ಕತ್ತಾದ ಜೂನಿಯರ್ ಡಾಕ್ಟರ್ ಮೇಲೆ ಅತಿ ದಾರುಣವಾಗಿ ಅತ್ಯಾಚಾರವೆಸಗಿದ ವಿಷಯ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತು. ಆ ಯುವತಿಯನ್ನು ಕೇವಲ ಒಬ್ಬರಲ್ಲ, ಹೆಚ್ಚು ಮಂದಿ ಬಲವಂತ ಮಾಡಿದ್ದಾರೆ ಎಂದು ತಿಳಿದು ಬಂದಿತು. ಈ ಕೇಸಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಗಳ ಕೈವಾಡವಿದೆ, ರಾಜಕೀಯ ವ್ಯಕ್ತಿಗಳ ಮಕ್ಕಳಿದ್ದಾರೆ ಮತ್ತು ಆರ್ಜಿಕಾರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಿನ್ಸಿಪಾಲ್ ಕೈವಾಡವೂ ಇದೆ ಎಂಬ ಬಲವಾದ ಆರೋಪಗಳು ಕೇಳಿಬರುತ್ತಿವೆ. ಆದರೆ ಮೊದಲಿಗೆ ಈ ಕೇಸ್ ವೆಸ್ಟ್ ಬೆಂಗಾಲ್ ಪೊಲೀಸರ ಬಳಿ ಹೋಗಿದೆ. ಆಗಸ್ಟ್ 15 ವಿಚಾರಣೆ ನಡೆಸಿ ಸಾಕ್ಷಿಗಳೆಲ್ಲವನ್ನೂ ಮರೆಮಾಚಿ ಸಂಪೂರ್ಣ ಕೇಸನ್ನು ಬೇಕಂತಲೇ ಡಿಲೇ ಮಾಡಿದರೆಂಬ ಆರೋಪಗಳು ಕೇಳಿಬಂದವು. ಪೊಲೀಸ್ ವ್ಯವಸ್ಥೆಯಲ್ಲಿ ಸಿವಿಕ್ ವಾಲಂಟ್ರಿಯಾಗಿ ಕೆಲಸ ಮಾಡುವ ಸಂಜಯ್ ರಾಯ್ನನ್ನು ಅರೆಸ್ಟ್ ಮಾಡಿ ಆ ನಿಂದೆಯನ್ನು ಆತನ ಮೇಲೆ ಹಾಕಿ ಕೇಸನ್ನು ಈಸಿಯಾಗಿ ಕ್ಲೋಸ್ ಮಾಡಬೇಕೆಂದುಕೊಂಡರು. ಮೊದಲಿಗೆ ಈ ಕೇಸನ್ನು ಸೂಸೈಡ್ ಎಂದು ಬಿಂಬಿಸಬೇಕೆಂದುಕೊಂಡರು. ಆದರೆ ಅದು ಸಾಧ್ಯವಾಗಲಿಲ್ಲ. ಉಳಿದ ಟ್ರೈನಿ ಡಾಕ್ಟರ್ಗಳು ಪ್ರೆಜರ್ ಹಾಕಿದ್ದರಿಂದಲೇ ಈ ಕೇಸ್ ರೀಓಪನ್ ಆಯಿತು. ಈ ಕೇಸನ್ನು ಆಗಸ್ಟ್ 15 ಸಿಬಿಐಗೆ ವಹಿಸಲಾಯಿತು. ನಮ್ಮ ದರಿದ್ರವೆಂದರೆ ಇದೇ ದಿನ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿಗಳಾದ ಮಮತಾ ಬ್ಯಾನರ್ಜಿರವರು ಬೀದಿಗಿಳಿದು ಕೋಲ್ಕತ್ತಾ ಲೇಡಿ ಡಾಕ್ಟರ್ಗೆ ನ್ಯಾಯ ಸಿಗಲೆಂದು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಇದುವರೆಗೂ ಕೂಡ ಈ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ, ಅದೂ ಕೂಡ ತನ್ನದೇ ರಾಜ್ಯದಲ್ಲಿ ನಡೆದಿರುವ ದುರ್ಘಟನೆಗೆ ನ್ಯಾಯ ಬೇಕೆಂದು ಪ್ರೊಟೆಸ್ಟ್ ಮಾಡುತ್ತಿರುವುದು ಇದೇ ಮೊದಲು. ಇವರೇ ಮುಖ್ಯಮಂತ್ರಿಗಳಾಗಿದ್ದು ಮತ್ತಾರ ಮೇಲೆ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ಮತ್ತು ಏಕೆ ಮಾಡುತ್ತಿದ್ದಾರೆ ಯಾರಿಗೂ ತಿಳಿಯದು. ಸೊ ಈಕೆಯ ಬಗ್ಗೆ ಡಿಸ್ಕಸ್ ಮಾಡಿ ಸಮಯ ವ್ಯರ್ಥ ಮಾಡುವುದು ಬೇಡ. ಅಸಲಿ ವಿಷಯಕ್ಕೆ ಬರೋಣ. ಈ ಕೇಸಲ್ಲಿ ನೆಕ್ಸ್ಟ್ ಪಾಯಿಂಟ್ಗೆ ಬಂದರೆ ಆಗಸ್ಟ್ 16 ಸುಪ್ರೀಂ ಕೋರ್ಟ್ ರಂಗಕ್ಕಿಳಿಯಿತು. ನೀವೆಲ್ಲ ಸುಮ್ಮನಿರಿ, ಈ ಕೇಸನ್ನು ನಾವು ಹ್ಯಾಂಡಲ್ ಮಾಡುತ್ತೇವೆ, ಇನ್ನು ಮುಂದೆ ಈ ಕೇಸನ್ನು ನಾವು ವಿಚಾರಿಸುತ್ತೇವೆ ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ಸುಪ್ರೀಂ ಕೋರ್ಟ್ನ ಜಡ್ಜ್ ಡಿವೈ ಚಂದ್ರಚೂಡ್ರವರು ಈ ಕೇಸನ್ನು ಲೀಡ್ ಮಾಡಿದರು. ಸುಪ್ರೀಂ ಕೋರ್ಟ್ ಸಿಬಿಐಗೆ ಆಗಸ್ಟ್ 22 ಸಮಯ ಕೊಟ್ಟು ಡಾಕ್ಟರ್ ಕೇಸಿನ ಎಲ್ಲಾ ಆಧಾರಗಳನ್ನು ತಪ್ಪದೆ ಸಬ್ಮಿಟ್ ಮಾಡಬೇಕೆಂದು ಆದೇಶ ಜಾರಿಗೊಳಿಸಿತು. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸಿಬಿಐ ಡಾಕ್ಟರ್ ಕೇಸ್ಗೆ ಸಂಬಂಧಿಸಿದ ಎಲ್ಲಾ ರಿಪೋರ್ಟ್ಗಳನ್ನು ಸಬ್ಮಿಟ್ ಮಾಡಿತು. ಸ್ನೇಹಿತರೆ, ಇಲ್ಲಿಂದ ಜಾಗ್ರತೆಯಾಗಿ ಕೇಳಿ. ಈ ಕೇಸಲ್ಲಿ ಕೋಲ್ಕತ್ತಾ ಜೂನಿಯರ್ ಡಾಕ್ಟರ್ ಪರವಾಗಿ ವಕೀಲರಾದ ತುಷಾರ್ ಮೆಹ್ತಾರ್ ಅವರು ಕೇಸನ್ನು ವಾದಿಸುತ್ತಾರೆ. ಇವರ ಆರೋಪವೇನೆಂದರೆ ವೆಸ್ಟ್ ಬೆಂಗಾಲ್ ಪೊಲೀಸರು ಸಾಕ್ಷಿಗಳನ್ನು ತಪ್ಪುದಾರಿ ಹಿಡಿಸಿದ್ದಾರೆ ಎಂದು. ವೆಸ್ಟ್ ಬೆಂಗಾಲ್ ಸರ್ಕಾರವು ಈ ಕೇಸಲ್ಲಿ ಯಾರನ್ನೋ ರಕ್ಷಿಸಲು ನೋಡುತ್ತಿದೆ ಎಂದು ವಕೀಲರಾದ ತುಷಾರ್ ಅವರು ಆರೋಪ ಮಾಡುತ್ತಿದ್ದಾರೆ. ಅತ್ಯಾಚಾರಕ್ಕೊಳಗಾದ ಯುವತಿಯ ಪೇರೆಂಟ್ಸ್ ಕೂಡ ನಮ್ಮ ಮಗಳ ಮೇಲೆ ತುಂಬಾ ಜನ ದಾಳಿ ಮಾಡಿದ್ದಾರೆಂದು, ಯಾವುದೋ ಮೋಸ ನಡೆದಿದೆ ಎಂದು ಮೊದಲ ದಿನದಿಂದಲೂ ಆರೋಪಿಸುತ್ತಲೇ ಬಂದಿದ್ದಾರೆ. ವೆಸ್ಟ್ ಬೆಂಗಾಲ್ ಸರ್ಕಾರ ಮತ್ತು ಪೊಲೀಸರ ಪರವಾಗಿ ಈ ಕೇಸನ್ನು ಕಪಿಲ್ ಸಿಬಲ್ ರವರು ಟೇಕ್ ಓವರ್ ಮಾಡಿದ್ದಾರೆ. ಇವರು ಸುಪ್ರೀಂ ಕೋರ್ಟ್ನ ಬಾರ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ. ಬಹಳ ಪ್ರಭಾವಶಾಲಿ ಮತ್ತು ಪವರ್ಫುಲ್ ವ್ಯಕ್ತಿ ಕೂಡ. ಈ ವ್ಯಕ್ತಿ ಮನಸ್ಸು ಮಾಡಿದರೆ ಈ ಕೇಸನ್ನು ಕ್ಲೋಸ್ ಮಾಡಬಹುದು. ಬಹಳ ಹಿರಿಯ ವ್ಯಕ್ತಿ. ಇವರು ಏನು ಹೇಳುತ್ತಿದ್ದಾರೆಂದರೆ ಈ ಕೇಸಲ್ಲಿ ಯಾವುದೇ ರೀತಿಯ ಸಾಕ್ಷಿಗಳು ಬದಲಾಗಲಿಲ್ಲ. ಫ್ರೀ ಅಂಡ್ ಫೇರ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ವೆಸ್ಟ್ ಬೆಂಗಾಲ್ ಪೊಲೀಸರು ಎಲ್ಲವನ್ನೂ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಈ ಸರ್ಕಾರವು ಯಾವುದೇ ರೀತಿಯ ತಪ್ಪು ಮಾಡಿಲ್ಲವೆಂದು ಕಪಿಲ್ ಸಿಬಲ್ ರವರು ಬಲವಾಗಿ ನಿಂತಿದ್ದಾರೆ. ಇವರ ಹಿಂದೆ ಅನೇಕ ಮಂದಿ ಹೆಸರಾಂತ ಲಾಯರ್ಗಳು ಕೂಡ ಸಹಾಯ ಮಾಡುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಇಬ್ಬರು ವಕೀಲರ ಮಧ್ಯೆ ಯುದ್ಧವೇ ನಡೆಯುತ್ತಿದೆ. ಒಬ್ಬರಿಗಿಂತಲೂ ಒಬ್ಬರು ಮಿಗಿಲಾಗಿ ವಾದ ಮಂಡಿಸುತ್ತಿದ್ದಾರೆ. ಸಿಬಿಐ ಕೊಟ್ಟ ರಿಪೋರ್ಟ್ ಅನ್ನು ಸುಪ್ರೀಂ ಕೋರ್ಟ್ ಜಡ್ಜ್ರವರು ಓದಿ ಶಾಕಾದರು. ಆಗಸ್ಟ್ 9 ಅರ್ಧರಾತ್ರಿ ಅನೇಕ ಮಂದಿ ಈ ಯುವತಿಯ ಮೇಲೆ ದಾರುಣವಾಗಿ ದಾಳಿ ಮಾಡಿ ಕೊಂದಿದ್ದಾರೆ. ಬೆಳಗ್ಗೆ 10:10 ವೆಸ್ಟ್ ಬೆಂಗಾಲ್ ಪೊಲೀಸ್ ಸ್ಟೇಷನ್ಗೆ ಈ ಕೇಸ್ ರಿಪೋರ್ಟ್ ಆಗಿದೆ. ಆದರೆ FIR ರಿಜಿಸ್ಟರ್ ಆಗಲಿಲ್ಲ. ಕೇವಲ ಕೇಸ್ ಮಾತ್ರ ದಾಖಲಾಗಿದೆ ಅಷ್ಟೇ. ಅಂದರೆ ಕೇವಲ ಆಸ್ಪತ್ರೆಯ ಜೂನಿಯರ್ ಡಾಕ್ಟರ್ ಯುವತಿ ಸಾವನ್ನಪ್ಪಿದ್ದಾಳೆ ಎಂಬ ಮಾಹಿತಿ ಮಾತ್ರ ಪೊಲೀಸರಿಗೆ ಬಂದಿದೆ. ಅದೇ ದಿನ ಬೆಳಗ್ಗೆ 11:00 ಆರ್ಜಿಕಾರ್ ಕಾಲೇಜಿನ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ರವರ ಅಸಿಸ್ಟೆಂಟ್ ಜೂನಿಯರ್ ಲೇಡಿ ಡಾಕ್ಟರ್ ಪೇರೆಂಟ್ಸ್ಗೆ ಕಾಲ್ ಮಾಡಿ ನಿಮ್ಮ ಮಗಳ ಆರೋಗ್ಯ ಸರಿಯಿಲ್ಲವೆಂದು ಮೊದಲಿಗೆ ಹೇಳಿದ್ದಾರೆ.
ಆನಂತರ ಮತ್ತೆ 22 ನಿಮಿಷಗಳ ಬಳಿಕ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ತಕ್ಷಣವೇ ನೀವು ಬರಬೇಕೆಂದು ಹೇಳಿದ್ದಾರೆ. ಒಬ್ಬ ಪ್ರಿನ್ಸಿಪಾಲ್ ಆಗಿದ್ದು ಆ ಯುವತಿಯ ಸ್ಥಿತಿಯನ್ನು ನೋಡಿ ಅದು ಕೂಡ ಆಕೆಯ ಗುಪ್ತಾಂಗಗಳಲ್ಲಿ ರಕ್ತ ಬರುತ್ತಿದೆ, ಮೂಳೆಗಳು ಮುರಿದಿವೆ, ದೇಹದ ಮೇಲೆ ಸ್ಪಂಪ್ಸ್ ಬಿದ್ದಿದೆ, ಆಕೆಯ ಸ್ಥಿತಿ ಚಿಂತಾಜನಕವಾಗಿದೆ. ಇದನ್ನು ನೋಡಿದ ಯಾವುದೇ ಮಾಮೂಲಿ ವ್ಯಕ್ತಿ ಕೂಡ ಸೂಸೈಡ್ ಎಂದು ಹೇಳುವುದಿಲ್ಲ. ಆದರೆ ನೀವು ಅದೇಗೆ ಸೂಸೈಡ್ ಎಂದು ಹೇಳಿದಿರಿ ಎಂದು ಸುಪ್ರೀಂ ಕೋರ್ಟ್ ಜಡ್ಜ್ ಕೇಳಿದ್ದಾರೆ. ಇಲ್ಲಿ ಇವರು ಸಿಕ್ಕಿ ಹಾಕಿಕೊಂಡರು. ನೆಕ್ಸ್ಟ್ 9 August 1 PM ಯುವತಿಯ ಪೋಷಕರು ಎದ್ದು ಬಿದ್ದು ಆಸ್ಪತ್ರೆಗೆ ಬಂದರು. ಆದರೆ ಮಗಳನ್ನು ನೋಡಲು ಬಿಡಲಿಲ್ಲ, ಕನಿಷ್ಠ ಪಕ್ಷ ಆಕೆಯ ಮೃತದೇಹವನ್ನು ತೋರಿಸಲಿಲ್ಲ ಆಸ್ಪತ್ರೆಯವರು. ಸುಪ್ರೀಂ ಕೋರ್ಟ್ ಏನೆಂದು ಕೇಳಿತು ಎಂದರೆ, ನೀವು ಆ ಯುವತಿ ಸೂಸೈಡ್ ಮಾಡಿಕೊಂಡಿದ್ದಾಳೆಂದು ಪೋಷಕರಿಗೆ ಇನ್ಫಾರ್ಮ್ ಮಾಡಿದಿರಲ್ಲವೇ, ಮತ್ತೆ ಏಕೆ ಆಕೆಯ ಮೃತದೇಹವನ್ನು ಪೋಷಕರಿಗೆ ತೋರಿಸಲಿಲ್ಲ ಎಂದು ಎರಡನೇ ಬಾರಿ ಕೆನ್ನೆಗೆ ಬಾರಿಸಿದ ಹಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಕೇಳಿದ್ದರು. ನೆಕ್ಸ್ಟ್ ಆ ಯುವತಿಯ ಮೃತದೇಹದ ಪೋಸ್ಟ್ ಮಾರ್ಟಮ್ 6:10 ಶುರು ಮಾಡಿದ್ದರು. ಒಂದು ಮೃತದೇಹಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಲು ಮೊದಲಿಗೆ FIR ರಿಜಿಸ್ಟರ್ ಮಾಡಿರಬೇಕು, ಆನಂತರವಷ್ಟೇ ಪೋಸ್ಟ್ ಮಾರ್ಟಮ್ ಮಾಡುವ ರೈಟ್ಸ್ ಇರುತ್ತದೆ. ಇದು ಫಂಡಮೆಂಟಲ್ ಬೇಸಿಕಲ್ ರೂಲ್. ಇದು ಪ್ರತಿಯೊಬ್ಬ ಪೊಲೀಸರಿಗೂ ತಿಳಿದಿರುತ್ತದೆ. ಸೂಸೈಡ್ ಮಾಡಿಕೊಂಡ ಯುವತಿ ಎಂದು ಹೇಳುತ್ತಿದ್ದಾರೆ, ಆದರೆ ಆ ಮೃತದೇಹಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಬಾರದು, ಮತ್ತೆ ನೀವು ಏಕೆ ಮಾಡಿದಿರಿ ಎಂದು ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಶ್ನಿಸಿದ್ದಾರೆ. ಆ ಯುವತಿಯ ಮೃತದೇಹವನ್ನು ಅದೇ ದಿನ ರಾತ್ರಿ 8:40 ಪೋಷಕರಿಗೆ ಹಸ್ತಾಂತರಿಸಲಾಯಿತು. ಆನಂತರ ಅಂತ್ಯಕ್ರಿಯೆಗಳನ್ನು ಆತುರಾತುರವಾಗಿ ನೆರವೇರಿಸಲಾಯಿತು. ಆನಂತರ ರಾತ್ರಿ 11:40 FIR ಫೈಲ್ ಆಗಿದೆ. ಇದೇ ಪಾಯಿಂಟ್ ಅನ್ನು ಸುಪ್ರೀಂ ಕೋರ್ಟ್ ಜಡ್ಜ್ ನಮಗೆ ಶಾಕಿಂಗ್ ಆಗಿದೆ, ಪೋಸ್ಟ್ ಮಾರ್ಟಮ್ ಆದ ನಂತರ ಅದು ಹೇಗೆ FIR ರಿಜಿಸ್ಟರ್ ಮಾಡಿದಿರಿ ಎಂದು ಜೋರಾಗಿ ಕೇಳಿದರು. ಇನ್ನೇನಿದೆ, ಪೋಸ್ಟ್ ಮಾರ್ಟಮ್ ಅಲ್ಲಿ ಎಲ್ಲಾ ಸಾಕ್ಷಿಗಳನ್ನು ಬದಲಿಸಿದ್ದಾರೆ ಎಂದು ಕ್ಲಿಯರ್ ಆಗಿ ಗೊತ್ತಾಗುತ್ತಿದೆ. ಇಷ್ಟು ಫಾಸ್ಟ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇಕೆ? ಆ ದಿನದ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಖಚಿತವಾಗಿ ಮೋಸ ನಡೆದಿದೆ ಎಂದು ಗೊತ್ತಾಗುತ್ತಿದೆ. ಇದಕ್ಕೆಲ್ಲ ಕಪಿಲ್ ಸಿಬಲ್ ರವರು ಏನೆಂದು ಉತ್ತರ ನೀಡಿದ್ದಾರೆಂದರೆ, ಆಸ್ಪತ್ರೆಯಿಂದ ಪೊಲೀಸ್ ಸ್ಟೇಷನ್ಗೆ ಬರಲು ಸಮಯ ಹಿಡಿಯಿತು, ಆದ್ದರಿಂದಲೇ FIR ಡಿಲೇ ಆಗಿದೆ ಎಂದರು. ಕೋಲ್ಕತ್ತಾದಲ್ಲಿ ಸೇಮ್ ಏರಿಯಾದಲ್ಲಿ ಆಸ್ಪತ್ರೆ ಇದೆ ಮತ್ತು ಪೊಲೀಸ್ ಸ್ಟೇಷನ್ ಕೂಡ ಇದೆ. ಇದರ ನಡುವಿನ ಅಂತರ ಕೇವಲ 1/2 ಘಂಟೆಯ ಪ್ರಯಾಣವಷ್ಟೇ. 6:00 ಪೋಸ್ಟ್ ಮಾರ್ಟಮ್ ನಡೆದಿದೆ, 11:40 FIR ರಿಜಿಸ್ಟರ್ ಆಗಿದೆ. ಒಬ್ಬ ವ್ಯಕ್ತಿ ಆಸ್ಪತ್ರೆಯಿಂದ ಪೊಲೀಸ್ ಸ್ಟೇಷನ್ಗೆ ಬರಲು 4 ಗಂಟೆಗಳು ಬೇಕಾಗುತ್ತದ? 4 ಗಂಟೆಗಳಲ್ಲಿ ಬೆಂಗಳೂರಿನಿಂದ ಚೆನ್ನೈಗೆ ಹೋಗಬಹುದು, ಆದರೆ ನೀವು ಕೋಲ್ಕತ್ತಾದಲ್ಲಿರುವ ಆರ್ಜಿಕರ್ ಕಾಲೇಜಿನಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಲಾರಿರೇ? ನಿಮಗೆ 4 ಗಂಟೆ ಹಿಡಿಯಿತಾ ಎಂದು ಕೇಳಿದ್ದಾರೆ. ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಅತಿ ದೊಡ್ಡ ಕಳ್ಳನೆಂದು ಹೇಳಬಹುದು. ಈ ವ್ಯಕ್ತಿಯನ್ನು 2020-2024 ಮಧ್ಯಕಾಲದಲ್ಲಿ ಅನೇಕ ಸಾರಿ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಿಂದ ಸಸ್ಪೆಂಡ್ ಮಾಡಿದ್ದರು ಅಥವಾ ಟ್ರಾನ್ಸ್ಫರ್ ಮಾಡಿದ್ದರು. ಆದರೂ ಕೂಡ ಇವರು ಇನ್ಫ್ಲುಯೆನ್ಸ್ ಮತ್ತು ತನ್ನ ಪವರ್ ಅನ್ನು ಯೂಸ್ ಮಾಡಿಕೊಂಡು ರಾಜಕೀಯ ನಾಯಕರ ಸಪೋರ್ಟ್ ಇಂದ ಮತ್ತೆ ಮತ್ತೆ ಅದೇ ಆರ್ಜಿಕಾರ್ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿ ರಿಅಪಾಯಿಂಟ್ ಆಗಿದ್ದಾರೆ. ಅಂದರೆ ಈತನಿಗೂ ಮತ್ತು TMC ಪಾರ್ಟಿಗೂ ಯಾವುದೋ ಒಳಗುಟ್ಟು ಲಿಂಕ್ ಇದೆ ಎಂದು ತಿಳಿದು ಬರುತ್ತಿದೆ. ಸಂದೀಪ್ ಘೋಷ್ ಚುನಾವಣೆಗೆ ಫಂಡಿಂಗ್ ಮಾಡುತ್ತಿದ್ದರು ಎಂಬ ವಿಷಯವೂ ಕೂಡ ಬಯಲಾಗಿದೆ. ಈ ಸಂದೀಪ್ ಘೋಷ್ ಕಾಲೇಜು ವಿದ್ಯಾರ್ಥಿಗಳು ಈತನ ಮಾತು ಕೇಳದಿದ್ದರೆ ಅವರನ್ನು ಫೇಲ್ ಮಾಡುತ್ತಿದ್ದನಂತೆ. ಅದೇ ಕಾಲೇಜಿನ ಹಾಸ್ಟೆಲ್ನಲ್ಲಿ ಪೋರ್ನ್ ವಿಡಿಯೋಗಳನ್ನು ಮಾಡುತ್ತಿದ್ದರು ಎಂಬ ಆರೋಪವೂ ಕೂಡ ಇವರ ಮೇಲಿದೆ. 2020 ಇದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಪೌಲ್ ಮೀ ಸಾಹಾ ಎಂಬ ಸೀನಿಯರ್ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಳು. ಈಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಅಲ್ಲಿನ ಪೊಲೀಸರು ಸರಿಯಾಗಿ ವಿಚಾರಣೆ ಮಾಡದೆ ಕೇಸನ್ನು ಕ್ಲೋಸ್ ಮಾಡಿದ್ದಾರೆ. ಮೊನ್ನೆ ನಡೆದಂತಹ ಈ ಜೂನಿಯರ್ ಲೇಡಿ ಡಾಕ್ಟರ್ ವಿಷಯದಲ್ಲಿಯೂ ಕೂಡ ಸೇಮ್ ಇದೇ ರೀತಿ ಮಾಡಬೇಕೆಂದುಕೊಂಡರು. ಆದರೆ ಆರ್ಜಿಕರ್ ಆಸ್ಪತ್ರೆಯಲ್ಲಿನ ಸ್ಟೂಡೆಂಟ್ಸ್ ತಿರುಗಿ ಬಿದ್ದಿದ್ದು ಇದರಲ್ಲಿ ಯಾವುದೋ ಮೋಸ ಇದೆ, ಕಾಣದ ಕೈವಾಡಗಳಿವೆ, ವಿಚಾರಣೆ ನಡೆಸಲೇಬೇಕು ಎಂದು ಹಠ ಮಾಡಿದ್ದರಿಂದಲೇ ಈ ಕೇಸ್ ರೀಓಪನ್ ಆಯಿತು, ಮೀಡಿಯಾವರೆಗೂ ಬಂದಿತು. ಇಲ್ಲವಾದರೆ ಈ ಕೇಸನ್ನು ಅಲ್ಲಿಂದಲ್ಲೇ ಕ್ಲೋಸ್ ಮಾಡಿಬಿಡುತ್ತಿದ್ದರು. 2023 ಸರ್ವಜ್ಯೋತಿ ದಾಸ್ ಎಂಬ ವ್ಯಕ್ತಿ, ಈತ MBBS ಇಂಟರ್ನ್, ಈತನು ಕೂಡ ಹಾಸ್ಟೆಲ್ ಬಿಲ್ಡಿಂಗ್ನಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದನು. ಪೊಲೀಸರು ಏನು ಹೇಳಿದರೆಂದರೆ, ಈತನಿಗೆ ಮೆಂಟಲ್ ಪ್ರಾಬ್ಲಮ್ ಇದೆ, ಮೆದುಳು ಸರಿಯಿಲ್ಲ ಎಂದು ಸೂಸೈಡ್ ಆಗಿ ಚಿತ್ರೀಕರಿಸಿ ಈ ಕೇಸನ್ನು ಕ್ಲೋಸ್ ಮಾಡಿದ್ದರು. 2001 ಸೌಮಿತ್ರ ಬಿಸ್ವಾಸ್ ಎಂಬ ವಿದ್ಯಾರ್ಥಿ ತಮ್ಮ ಹಾಸ್ಟೆಲ್ನಲ್ಲಿ ವೇಶ್ಯೆಯರನ್ನು ಕರೆತಂದು ಪೋರ್ನ್ ವಿಡಿಯೋ ಚಿತ್ರೀಕರಿಸುತ್ತಿದ್ದಾರೆ ಎಂದು ಕಂಪ್ಲೇಂಟ್ ಕೊಡಬೇಕೆಂದುಕೊಂಡಿದ್ದನು. ಎಲ್ಲರಿಗೂ ವಿಷಯ ತಿಳಿಸಿ ಈ ಸುದ್ದಿಯನ್ನು ಎಕ್ಸ್ಪೋಸ್ ಮಾಡಬೇಕೆಂದುಕೊಂಡನು. ಆದರೆ ಈತನನ್ನು ಹೆದರಿಸಿದ್ದರು. ಆ ಬೆದರಿಕೆಗಳಿಗೆ ಹೆದರಿ ಆ ವಿದ್ಯಾರ್ಥಿ ಸೂಸೈಡ್ ಮಾಡಿಕೊಂಡು ಪ್ರಾಣ ಬಿಟ್ಟಿದ್ದನು. ಆರ್ಜಿಕಾರ್ ಮೆಡಿಕಲ್ ಕಾಲೇಜಿನ ಅಪರಾಧಗಳ ಚರಿತ್ರೆ ಬಹಳ ದೊಡ್ಡದಾಗಿದೆ, ಕೆದಕಿದಷ್ಟು ಬಯಲಾಗುತ್ತವೆ.
ಇದೇ ಮೆಡಿಕಲ್ ಕಾಲೇಜಿನಲ್ಲಿಯ ಸಂದೀಪ್ ಘೋಷ್ ಕೂಡ ವ್ಯಾಸಂಗ ಮಾಡಿದ್ದು, ಈತನಿಗೆ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇರುವುದರಿಂದಲೇ ಈ ಕೇಸನ್ನು ಮುಚ್ಚಿ ಹಾಕಬೇಕೆಂದು ಪ್ರಯತ್ನಿಸುತ್ತಿದ್ದಾರೆ. ಸ್ನೇಹಿತರೆ, ಈ ಮೇಲೆ ಹೇಳಿದ ಎಲ್ಲಾ ಕೇಸುಗಳಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುವುದೆಂದರೆ, ಅತ್ಯಾಚಾರಕ್ಕೊಳಗಾದ ಲೇಡಿ ಜೂನಿಯರ್ ಡಾಕ್ಟರ್ಗೆ ಆರ್ಜಿಕಾರ್ ಮೆಡಿಕಲ್ ಕಾಲೇಜಿನ ಯಾವುದೋ ಒಂದು ಸ್ಕ್ಯಾಮ್ ಬಗ್ಗೆ ಖಂಡಿತ ತಿಳಿದಿರಲೇಬೇಕು. ಈ ಯುವತಿ ತುಂಬಾ ಇಂಟೆಲಿಜೆಂಟ್ ಸ್ಟೂಡೆಂಟ್ ಆಗಿರುವುದರಿಂದ ಈಕೆಗೆ ತಿಳಿದಂತಹ ವಿಷಯವನ್ನು ಬಯಲಿಗೆಳೆಯುತ್ತೇನೆ ಎಂದು ಹೆದರಿಸಿರಬಹುದು. ಮೇಬಿ ಈ ಯುವತಿ ಆ ಪ್ರಿನ್ಸಿಪಲ್ ಸಂದೀಪ್ ಘೋಷ್ರನ್ನೇ ಹೆದರಿಸಿರಬಹುದು. ಮೊದಲಿಗೆ ಈಕೆಯನ್ನು ಅದೇ ಕಾಲೇಜಿನ TMC ಯೂನಿಯನ್ಸ್ ಬೆದರಿಸಿದ್ದರು. ಆದರೆ ಆಕೆ ಭಯ ಬೀಳಲಿಲ್ಲ. ವರ್ಕ್ ಪ್ರೆಷರ್ ಕೊಟ್ಟಿದ್ದಾರೆ, ಕಂಟಿನ್ಯೂಸ್ ಆಗಿ 36 ಗಂಟೆಗಳ ಕಾಲ ಕೆಲಸ ಮಾಡಬೇಕೆಂದು ಆದೇಶ ನೀಡಿದ್ದಾರೆ. ಆದರೂ ಕೂಡ ಆಕೆ ಯಾರಿಗೂ ಭಯಪಡದೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾಳೆ. ಸೊ ಇವರಿಗೆ ಅರ್ಥವಾಗಿ ಬಿಟ್ಟಿತ್ತು, ಈ ಯುವತಿಯನ್ನು ಏನೂ ಮಾಡದಿದ್ದರೆ ಮುಂದೊಂದು ದಿನ ನಮ್ಮೆಲ್ಲರನ್ನು ಎಕ್ಸ್ಪೋಸ್ ಮಾಡಿ ತೀರುತ್ತಾಳೆಂದು ಆಕೆಯನ್ನು ಟಾರ್ಗೆಟ್ ಮಾಡಿರಬಹುದು. ಕೊನೆಗೆ ಆಕೆಯನ್ನು ಅತ್ಯಾಚಾರ ಮಾಡಿ ಕೊಂದಿರಬಹುದು ಎಂದು ಬಲವಾಗಿ ನಂಬಲಾಗುತ್ತಿದೆ. ಈ ಕೇಸನ್ನು ತಪ್ಪುದಾರಿ ಹಿಡಿಸಲು ಹಲವಾರು ಪ್ರಯತ್ನಗಳು ನಡೆಯುತ್ತಿವೆ. ಸ್ನೇಹಿತರೆ, ಡೆಫಿನೆಟ್ ಆಗಿ ಈ ಕೇಸಲ್ಲಿ ತಲೆಮರೆಸಿಕೊಂಡಿರುವ ಕಾರಣದ ಕೈಗಳೆಲ್ಲವೂ ಹೊರಗೆ ಬರಬೇಕು. ಒಂದು ವೇಳೆ ಈ ಕೇಸಲ್ಲಿ ರಾಜಕೀಯ ಹಸ್ತಕ್ಷೇಪವಿದ್ದರೆ ತಕ್ಷಣವೇ ಅಲ್ಲಿ ಪ್ರೆಸಿಡೆಂಟ್ ರೂಲ್ಸ್ ತರಬೇಕು. ಸುಪ್ರೀಂ ಕೋರ್ಟ್ ಈ ಕೇಸನ್ನು ಲೀಡ್ ಮಾಡುತ್ತಿದೆ, ಆದ್ದರಿಂದ ಖಂಡಿತವಾಗಿ ಈ ಕೇಸಲ್ಲಿ ನ್ಯಾಯ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಈ ಕೇಸ್ನ ಬಗೆಗಿನ ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ನ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.